ಮುಂದಿನ ಕ್ಷೇತ್ರ ಕಿತ್ತೂರು ಇಲ್ಲಿ ಮಹಾಂತೇಶ್ ದೊಡ್ಡಗೌಡರು ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಅವರೇ ಸ್ಪರ್ಧಿಸ್ತಾರೆ ಆದರೆ ಕಾಂಗ್ರೆಸ್ ಇಂದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಡಿ ಬಿ ಇನಾಮದಾರ್ ಇಬ್ಬರ ನಡುವೆ ಒಂದು ಕಾಂಪಿಟೇಷನ್ ಇದೆ ಇಲ್ಲಿ ಮಹಾಂತೇಶ್ ದೊಡ್ಡಗೌಡರ್ ವರ್ಸಸ್ ಕಾಂಗ್ರೆಸ್ ಫೈಟ್ ನಡೆಯುತ್ತಾ ಏನಿದೆ ಇದು ಎಸ್ ಕಿತ್ತೂರ್ಲಿ ಮಹಾಂತೇಶ್ ದೊಡ್ಡಗೌಡರು ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಡಿ ಬಿ ಇನಾಮದಾರ್ ಈ ಲೆಕ್ಕಾಚಾರ ಮಹಾಂತೇಶ್ ದೊಡ್ಡಗೌಡರ್ ಇಲ್ಲಿ ಅವ್ರಿಗೇನಿದೆ ಲೆಕ್ಕಾಚಾರ ಇದೆ ಸೆಟ್ಟಿಂಗ್ ಎಮ್ ಎಲ್ ಎ ಅವ್ರದ್ದು ಕಾಂಗ್ರೆಸ್ ಅಲ್ಲಿ ಇಬ್ರು ನಡುವೆ ಫೈಟ್ ಹೌದು ಟಿ ವಿ ನಾಮದಾರ್ ಯಾರು ಯಾರು ಕೊಟ್ಟರು ಕಾಂಗ್ರೆಸ್ ಇಲ್ಲಿ ಮುನ್ನಡೆ ಇದೆ ಇಲ್ಲ ಫ್ಯಾಕ್ಟ್ರಿ ಏನು ಅಂತಂದ್ರೆ ಒಂದ್ಸರಿ ಅವ್ರಿಗೆ ಒಂದ್ಸರಿ ಎಂಟಲ್ಲಿ ಸುರೇಶ್ ಕುಮಾರ್ ಯಾಳ್ ಬಿಜೆಪಿ ಎಮ್ ಎಲ್ ಹೌದು ಹದ್ಮೂರಲ್ಲಿ ಡಿ ವಿ ನಾಮದಾರ್ ಮಾಂತೇಜ್ ಮಾಂತೇಶ್ ದೊಡ್ಡಗೌಡರು ಹಿಂಗೆ ಆಚೆ ಈಚೆ ಸೊ ಸಹಜವಾಗಿ ಸರತಿ ಸಾಲಿನಂತೆ ಹೋಗುತ್ತೆ ಬಟ್ ಅಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ತನ್ನ ಪ್ರಭಾವವನ್ನ ಬೇರೆ ಉಳಿಸ್ಕೊಂಡಿದೆ ಇದೆ ಅಧಿಕಾರದಲ್ಲಿ ಇಲ್ಲ ಅಂತಂದ್ರು ಪಾರ್ಟಿ ಎಲ್ ಸ್ಟ್ರಾಂಗ್ ಇರ್ಬೇಕು ಆತರ ಇದೆ ಆಡಳಿತ ವಿರೋಧಿ ಏನಿರ್ಬೇಕು ಅದು ಇವರಿಗೆ ಇದೆ ಇದು ಇಲ್ಲಿ ಕಿತ್ತೂರಿನ ಕತೆ ಇಲ್ಲಿ ಕಾಂಗ್ರೆಸ್ ಈಗ ನಮ್ಮ ಕಾಯ್ದುಕೊಂಡಿದೆ ಕಿತ್ತೂರಲ್ಲಿ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ